ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಮೊದಲನೇದಾಗಿ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಇವತ್ತು ಕೂಡ ಪ್ರೈಮ್ ಟೈಮ್ನಲ್ಲಿ ರಾಜಕೀಯ ಸುದ್ದಿ ತುಂಬಾನೇ ಜೋರಾಗಿದೆ ಬ್ರಾಹ್ಮಣ ಸಿಎಂ ಪ್ರಶ್ನೆಗೆ ಪ್ರಹ್ಲಾದ್ ಅವರು ಉತ್ತರಿಸಿದ್ದಾರೆ ಮತ್ತೊಂದು ಕಡೆ ಸ್ನೇಹನ ರಾಜಕೀಯನ ಶ್ರೀರಾಮುಲು ತುಂಬಾ ರೋಚಕವಾಗಿ ಮಾತಾಡಿದ್ದಾರೆ ಹಾಗೆಯೇ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಕ್ಯಾಪ್ಟನ್ ಯಾರು ನಿಮ್ಮೆಲ್ಲರ ಗೆಸ್ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ ಎಲ್ಲ ಸುದ್ದಿಯನ್ನು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ನಾನು ಮತ್ತು ನನ್ನ ಕಲೀಗ್ ಹರೀಶ್ ನೀಡ್ತೀವಿ ಹರೀಶ್ ವೆಲ್ಕಮ್ ಟು ಪ್ರೈಮ್ ಟೈಮ್ ನ್ಯೂಸ್ ಮೊದಲನೇದಾಗಿ ಹೆಡ್ಲೈನ್ಸ್ ರಾಜ್ಯದಲ್ಲಿ ತಾರಕಕ್ಕೇರಿದ ಪೋಸ್ಟರ್ ಸಮರ ಬಿಜೆಪಿ ಭರವಸೆ ಕೇವಲ ಎಂದು ಪೋಸ್ಟರ್ ಕಿವಿ ಮೇಲೆ ಹೂ ಇಟ್ಟ ಭಿತ್ತಿ ಪತ್ರ ಅಂಟಿಸಿ ಕಾಂಗ್ರೆಸ್ ಅಭಿಯಾನ ಬ್ರಾಹ್ಮಣ ಸಿಎಂ ಬಾಣ ಬಿಟ್ಟ ಹೆಚ್ಚಳಿಕೆಗೆ ಉತ್ತರ ರಾಜ್ಯ ರಾಜಕಾರಣದತ್ತ ಬರೋಲ್ಲ ಎಂದ ಪ್ರಹ್ಲಾದ್ ಜೋಶಿ ನಿರಾಳರಾದರೂ ಬಿಜೆಪಿ ಸಿಎಂ ರೇಸ್ನಲ್ಲಿ ಆಕಾಂಕ್ಷಿಗಳು ರಾಜಕೀಯ ಬೇರೆ ಸ್ನೇಹವೇ ಬೇರೆ ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟುಕೊಳ್ಳೋದಿಲ್ಲ ರೆಡ್ಡಿ ಪಕ್ಷದ ವಿರುದ್ಧ ರಾಜಕೀಯ ಸಮರ ಸಾರಿದ ಶ್ರೀರಾಮುಲು ರಸ್ತೆ ಅಪಘಾತದಲ್ಲಿ ಕೋಮಾಗೆ ತಲುಪಿದ ಧ್ರುವ ಸರ್ಜಾ ಅಭಿಮಾನಿ ಕೊನೆ ಆಸಿಯಂತೆ ಅಭಿಮಾನಿ ನೋಡಲು ಓಡೋಡಿ ಬಂದ ಆಕ್ಷನ್ ಪ್ರಿನ್ಸ್ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಓಡಿಸಲು ಧ್ರುವ ಮನವಿ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಆರ್ಸಿಬಿ ಮಹಿಳಾ ತಂಡಕ್ಕೆ ನಾಯಕಿ ಆಯ್ಕೆ ಎಲ್ಲರ ನಿರೀಕ್ಷೆಯಂತೆ ಸ್ಮೃತಿ ಮಂದಾನಾಗೆ ನಾಯಕಿ ಪಟ್ಟ ಎಸ್ ಎಸ್ಇಿನ್ ಇವತ್ತಿನ ಪ್ರೈಮ್ ನ್ಯೂಸ್ನ ಮೊದಲನೆಯ ಸುದ್ದಿ ನೋಡೋದಾದರೆ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ತೀವ್ರಗೊಳಿಸಿರುವ ಕಾಂಗ್ರೆಸ್ ಶನಿವಾರ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕು ಕಿವಿ ಮೇಲೆ ಹೂವು ಎಂದಿರುವ ಪೋಸ್ಟರ್ಗಳನ್ನು ಅಂಟಿಸುವುದರ ಮೂಲಕ ಬಿಜೆಪಿ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದೆ ಆಡಳಿತಾರೂಢ ಬಿಜೆಪಿ ನೀಡಿದ ಭರವಸೆಗಳನ್ನು ಈಡೇರಿಸಿದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ತೋರಿಸಲು ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಜ ಮಂಡನೆ ವೇಳೆ ವಿಧಾನಸಭೆಗೂ ಕಿವಿಯ ಮೇಲೆ ಚೆಂಡು ಹೂವು ಇಟ್ಟುಕೊಂಡು ಬಂದಿದ್ರು ಇದೀಗ ಬೀದಿಗಿಳಿದು ಕಿವಿಯ ಮೇಲೆ ಹೂವು ಅಭಿಯಾನ ಕಾಂಗ್ರೆಸ್ ಹೆಚ್ಚಿದೆ ಹೌದು ಖಂಡಿತವಲ್ಲ ಅಂದ್ರೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ ಇತ್ತೀಚಿನ ಕೆಲ ತಿಂಗಳುಗಳ ಹಿಂದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೇ ಸಿಎಂ ಅಂತ ಒಂದು ಅಭಿಯಾನ ಮಾಡಿದ್ರು ಆಕ್ಚುಲಿ ಸೋಷಿಯಲ್ ಟೀಮಲ್ಲಿ ಇರೋರೆಲ್ಲ ಬಿಜೆಪಿ ಇಂದ ಕಾಂಗ್ರೆಸ್ ಬಂದ್ಬಿಟ್ಟವ್ರೆ ಅವರೇ ಬಿಜೆಪಿ ಉಲ್ಟಾ ಹೊಡಿತಾವ್ರೆ ನಿಜಕ್ಕೂ ಗುಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಅದು ಕೇವಲ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ದೇಶ ಮಟ್ಟದಲ್ಲಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಇದೀಗ ನಾವು ಈ ತರ ಒಂದು ಕಿಂಡಲ್ ಮಾಡೋನಾದ ಅದೆಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ ಒಬ್ಬೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸುವ ವೇಳೆ ನಿಜಕ್ಕೂ ಒಂಥರ ಅಪಹಾಸ್ಯ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ನಾಯಕರೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡು ಚೆಂಡು ಹೂವು ಇಟ್ಕೊಂಡು ಬಿಜೆಪಿ ಕೇವಲ ಬುಲ್ಡೆ ಬಿಡ್ತಾ ಇದೆ ಇವತ್ತು ಮಾಡ್ತಿರೋ ಪೋಸ್ಟರ್ ಅಭಿಯಾನ ಓಕೆ ಇಷ್ಟ ಮಾಡ್ಕೊಳ್ಳಿ ಆದ್ರೆ ತನ್ನದೇ ಆದ ಘನತೆ ಗೌರವ ಕಲಾಪಕ್ಕಿರುತ್ತೆ ಇರುತ್ತೆ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಇಡೀ ರಾಜ್ಯವನ್ನು ಉದ್ದೇಶಿಸಿ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅದ್ ಕಿಂಡಲ್ ಮಾಡಿದ ಎಷ್ಟೋ ಮಟ್ಟಿಗೆ ದೊಡ್ಡತನ ಅಂತ ತೋರಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು ಖಂಡಿತವಲ್ಲ ಒಂದು ರೀತಿ ಸಣ್ಣತನ ಅಂತಾನೆ ಹೇಳ್ಬೋದು ಹೊರಗಡೆ ಬಂದ್ಬಿಟ್ಟು ವಿಧಾನಸೌಧದಿಂದ ಹೊರಗಡೆ ಬಂದ್ಬಿಟ್ಟು ಬಜೆಟ್ ಮುಗಿದ ಬಂದ್ಬಿಟ್ಟು ಯಾವ ಸ್ಟೈಲಲ್ಲಿ ಬೇಕಾದ್ರೆ ಎಲ್ಲಿಗೆ ಏನ್ ಬೇಕಾದ್ರೂ ಮೂಡ್ಕಂಡು ಬೈಟ್ ಕೊಡಲಿ ಆ ಕಲಾಪಕ್ಕೆ ಆ ಸದನಕ್ಕೆ ತನ್ನದೇ ಆದ ಗೌರವ ಸಲ್ಲಿಸಬೇಕು ಇದು ಸಾಕಷ್ಟು ವಿರೋಧ ವ್ಯಕ್ತ ಆಯಿತು ಇದೀಗ ಮತ್ತೆ ರಾಜ್ಯಾದ್ಯಂತ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಸಾಕಷ್ಟು ಕಡೆ ಶುರುವಾಗಿದೆ ಕೇವಲ ಬುರುಡೆ ಭರವಸೆ ಭರವಸೆಗಳ ಬುರುಡೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಏನ್ ಪ್ರಣಾಳಿಕೆಯನ್ನು ಬಿಟ್ಟಿತ್ತು ಮ್ಯಾನಿಫೆಸ್ಟೋ ಅದರಲ್ಲಿ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಕೇವಲ ಭರವಸೆಯಾಗೆ ಉಳಿತು ಜನರಿಗೆ ಏನು ಸಿಕ್ಲಿಲ್ಲ ಎಲ್ಲಾ ಕಡೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಕೇವಲ ಆಪರೇಷನ್ ಮಾಡೋದ್ರಲ್ಲೇ ಕಾಲ ಕಳೀತು ಆನಂತರದಲ್ಲಿ ಸರ್ಕಾರವನ್ನು ರಚಿಸಕ್ಕೆ ರಾಜೀನಾಮೆ ಕೊಡಿಸು ಹದಿನೇಳು ಜನರಿಗೆ ಅಲ್ಲಿ ಆ ಕ್ಷೇತ್ರದ ಜನರು ಮಾಡಿ ತಪ್ಪೇನು ಎರಡ್ ಎರಡು ಸಲ ಬೈ ಎಲೆಕ್ಷನ್ ಆ ಅಂದ್ರೆ ಒಂದ್ಸಲ ಎಲೆಕ್ಷನ್ ಅಂದ್ರೆ ಮತ್ತೆ ಬೈ ಎಲೆಕ್ಷನ್ ಜನರು ಮಾಡಿ ತಪ್ಪೇನು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಕೇವಲ ಅಧಿಕಾರಕ್ಕಾಗಿ ಅಧಿಕಾರವನ್ನು ಚಲಾಯಿಸಲೇಬೇಕು ಅನ್ನೋ ಹಪ ಬಿಜೆಪಿ ಬಿ ಜೆ ಪಿ ಮಾಡಿದಂಥ ಹೌದು ಈಗ ಅದೇ ಬಿ ಜೆ ಪಿಗೆ ಹೋದಂಥ ಕಾಂಗ್ರೆಸ್ ನಾಯಕರು ಸಚಿವರಾಗಿದ್ಕೊಂಡು ಬಿ ಅಂದ್ರೆ ಕಾಂಗ್ರೆಸ್ ವಿರುದ್ಧವೇ ಹರಿ ಆಯ್ತಿದ್ದಾರೆ ಆಬ್ವಿಯಸ್ಲಿ ಪಕ್ಷದ ಪರ ಮಾತಾಡಲೇಬೇಕು ಮತ್ತೊಂದು ಹರಿ ಗಮನಿಸಿದ್ರೆ ನಾವು ಕಂಪ್ಲೀಟ್ ಈ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಾಗಿ ಮಾತಾಡ್ತಿರೋದು ಕಾಂಗ್ರೆಸ್ ಬಿಜೆಪಿ ವಲಸಿಗರ ಅವರ ಮುಖಾಂತರ ಬಾಣ ಬತ್ತಳಿಕೆಗಳನ್ನ ಬಿಜೆಪಿ ಪ್ರಯೋಗಿಸ್ತಾ ಇದೆ ಎಲ್ಲೂ ಕೂಡ ಸಿಎಂ ಮಾತಾಡಲ್ಲ ಎಲ್ಲೂ ಕೂಡ ಬಿಜೆಪಿಯ ಮೂಲ ಬಿಜೆಪಿ ಅನ್ನಿಸ್ಕೊಂಡು ಅವರು ಮಾತಾಡಲ್ಲ ಮಾತಾಡಕೋರ್ ಎಡವಟ್ಟ ಆಯ್ತದೆ ಅಶ್ವಥ್ ನಾರಾಯಣ ಆದಂಗೆ ಆ ರೀತಿ ಒಂದಷ್ಟು ಗೊಂದಲಗಳಿದೆ ಇದೀಗ ಪೋಸ್ಟರ್ ಅಭಿಯಾನ ಹೌದು ಅಲ್ಲ ಇವರು ಒಂದ್ ಕಡೆ ಇಲ್ಲೇ ಇದ್ದು ಇಲ್ಲೇ ಎಲ್ಲ ತಿಳ್ಕೊಂಡು ೀಗ ಒಂದೊಂದೇ ಬಾಣಗಳನ್ನ ಈಸಿ ಆಗಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಮನೆ ಒಳಗಡೆ ಇದ್ರಲ್ಲ ಎಲ್ಲಾ ವಿಚಾರಗಳು ಗೊತ್ತಾಗಿರುತ್ತೆ ಈಗ ಎದುರುಗಡೆ ಮನೆಗೆ ಹೋದ್ಮೇಲೆ ಆ ಮನೆ ವಿಚಾರ ಹೆಂಗೊತ್ತಾ ಹಂಗೊತ್ತಾ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ನೀವು ಹೇಳಿದಾಗ ಈ ಒಂದು ಕಲಾಪಕ್ಕೆ ಡೈರೆಕ್ಟ್ ಆಗಿ ಬಜೆಟ್ ಮನ್ನಣೆಗೂ ಮುಂಚೆ ಬರ್ತಾನೆ ಕಿವಿ ಮೇಲೆ ಚಂಡುಮಾನ ಇಟ್ಕೊಂಡ್ ಬಂದಿದ್ರು ಸೊ ಅದು ಒಂದ್ ರೀತಿ ಅಪಾಸೆ ಅಂತ ಅಂದ್ರೆ ಅವ್ರ ಬಜೆಟ್ ಮಂಡನೆ ಮಾಡದ್ಮೇಲೆ ಏನಾದ್ರು ಮಾಡ್ಲಿ ಅದಕ್ಕೆ ಮುಂಚೆನೆ ಇವರು ಇವ್ರು ಇವಾಗ ಬರೀ ಹೇಳ್ತಾ ಇರೋದು ಒಂದು ಬುರುಡೆ ರೀತಿಯಲ್ಲಿ ಇದು ಚುನಾವಣೆಗೆ ಒಂದು ಮತದಾರನ್ನ ಸೆಳೆಯೋದಕ್ಕೆ ಮಾಡ್ತಿರೋಂತ ಬಜೆಟ್ ಇನ್ನು ಇನ್ನೊಂದ್ ಕಡೆ ಸ್ಪಷ್ಟವಾಗಿ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ದೆಲ್ಲ ಒಂದು ಈಡೇರ್ಸೋದಕ್ಕೆ ಬಹಳಷ್ಟು ಟೈಮ್ ಬೇಕು ಇದೀಗ ಏನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಇದೆ ಮೇಲೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದೆಲ್ಲ ಅನುಷ್ಠಾನಕ್ಕೆ ಒಂದು ಅನುದಾನ ತಗೊಂಡು ಮಾಡೋಷ್ಟ್ರಲ್ಲಿ ಟೈಮ್ ಆಗ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ನೋಡ್ಬೇಕು ಈ ಪೋಸ್ಟರ್ ಅಭಿಯಾನ ಇಡೀ ರಾಜ್ಯದಿಂದ ಬಿಜೆಪಿ ಬುರ್ಡೆ ಬಿಡ್ತಿದೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವರಿದ್ದಾಗ ಏನ್ ಬುರ್ಡೆ ಬಿಟ್ರು ಅನ್ನೋದು ಜನಕ್ಕೆ ಗೊತ್ತು ಬಿಜೆಪಿ ಅವ್ರು ಏನ್ ಬಿಡ್ತಿದಾರೆ ಅನ್ನೋ ಜನಕ್ಕೆ ಗೊತ್ತು ಜನ ಡಿಸೈಡ್ ಮಾಡ್ಬೇಕಷ್ಟೇ ಮುಂದಿನ